ಎಸ್, ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತನ ಕೋರ್ತಾ ಇದ್ದೀನಿ ದರ್ಶನ್ ಅವರೇ. ಎಸ್, ಫಿಟ್ನೆಸ್ ಬಗ್ಗೆ ನಿಮ್ಗೊಂದೆರಡು ಪ್ರಶ್ನೆಗಳನ್ನ ಕೇಳಿದೆ. ಈಗ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಸಿನಿಮಾ ಸಿಗುತ್ತೆ, ನಾನು ಬೇಗ ರೆಡಿ ಆಗಬೇಕು, ಸಿಕ್ಸ್ ಪ್ಯಾಕ್ ಮಾಡಬೇಕು, ಬಾಡಿ ಬಿಲ್ಡ್ ಮಾಡಬೇಕಂತ ಕೆಲವೊಂದು ಅಡ್ಡದಾರಿಗಳನ್ನ ಇಟ್ಕೊಳ್ತಾರೆ. ಹೌದು, ಆ್ಯಸ್ ಎ ಡಾಕ್ಟರ್ ಆಗಿ. ಹೌದು, ಇದು ಡಾಕ್ಟರ್ ಆಗಿ ಚಾಲ್ತಿಯಲ್ಲಿದೆ ಈಗಿನ ಕಾಲದಲ್ಲಿ. ನಾನು ಈ ವಿಷಯದಲ್ಲಿ ಯೂತ್ಗೆ ಹೇಳಬೇಕಾಗಿರೋದು ಏನು ಅಂದರೆ, ಸಿ ನೋಡಿ, ನಮಗೆ ಯಾವ ಥರ ಫಿಟ್ನೆಸ್ ಬೇಕು ಅಂತ ನಾವು ಡಿಸೈಡ್ ಮಾಡಬೇಕು. ಓಕೆ, ನಾವು ಕಾಂಪಿಟೇಟಿವ್ ಬಾಡಿ ಬಿಲ್ಡರ್ಸ್ ಬಗ್ಗೆ ನಾನು ಮಾತಾಡಲ್ಲ. ಓಕೆ, ಅವ್ರ ಪ್ರೋಟೋಕಾಲ್ ಬೇರೆ ಥರ ಇರುತ್ತೆ, ಬಟ್ ಅವರು ಕೂಡ ಏನೇ ಮಾಡಿದ್ರು ಒಂದು ಮೆಡಿಕಲ್ ಅಡ್ವೈಸ್ ತೊಗೊಂಡು ಮಾಡೋದು ಬೆಟರ್. ಹೌದು, ಇವಾಗೆಲ್ಲ ಏನಾಗ್ತದೆ ಅಂದರೆ ಜಿಮ್ಗಳಲ್ಲಿ ಎಲ್ಲರಿಗೂ ಫಾಸ್ಟ್ ರಿಸಲ್ಟ್ಸ್ ಬೇಕು. ಶಾರ್ಟ್ ಟರ್ಮಲ್ಲಿ ನಾನು ಚೆನ್ನಾಗಿ ಆಗ್ಬಿಡ್ಬೇಕು, ನಂಗೆ ಸಿಕ್ಸ್ ಪ್ಯಾಕ್ಸ್ ಬಂದ್ಬಿಡ್ಬೇಕು, ಒಳ್ಳೆ ಬಾಡಿ ಬರಬೇಕು, ಬೈಸೆಪ್ಸ್ ಚೆನ್ನಾಗಿ, ಬಟ್ ಅದು ಸಾಧ್ಯ ಇಲ್ಲ. ಶಾರ್ಟ್ ಟರ್ಮಲ್ಲಿ ಏನೂ ಆಗಲ್ಲ. ಶಾರ್ಟ್ ಟರ್ಮಲ್ಲಿ ನಾವು ಮಾಡಬೇಕು ಅಂತ ನೀವೇನಾದರೂ ಸಪ್ಲಿಮೆಂಟ್ಸು, ಮೆಡಿಸಿನ್ಸು, ಹಾರ್ಮೋನ್ಸ್ ಯೂಸ್ ಮಾಡಿದ್ರೆ ಯು ಆರ್ ಕಿಲ್ಲಿಂಗ್ ಯುವರ್ ಸೆಲ್ಫ್. ಓಕೆ, ಇನ್ ಫ್ಯೂಚರ್ ಹಾರ್ಮಿಂಗ್ ಯುವರ್ ಸೆಲ್ಫ್. ಓಕೆ, ಇನ್ ಫ್ಯೂಚರ್ ಅದು ಎಫೆಕ್ಟ್ ಆಗೇ ಆಗುತ್ತೆ. ಖಂಡಿತ ಎಫೆಕ್ಟ್ ಆಗುತ್ತೆ, ಖಂಡಿತ ಎಫೆಕ್ಟ್ ಆಗುತ್ತೆ. ಸೊ ನಾನು ಕೇಳ್ಕೊಳ್ಳೋದೇನು ಅಂದರೆ, ಯೂತ್ಗೆ ದಯವಿಟ್ಟು ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಗೋಲ್ ಇಂಪಾರ್ಟೆಂಟು. ಸುಮ್ಮನೆ ಕೆಲವರು ಇರ್ತಾರೆ, ನಾನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಸಿಕ್ಸ್ ಪ್ಯಾಕ್ ಹಾಕಬೇಕು, ಇಲ್ಲ ನಾನು ಯಾರೋ ನಾನು ಇನ್ನೊಂದು 2-3 ಮಂತ್ಸಲ್ಲಿ ನನ್ನ ಮದುವೆ ಇದೆ, ನಾನು ರೆಡಿ ಆಗಬೇಕು, ಸಣ್ಣ ಆಗಬೇಕು ಬೇಗ. ಸೊ ಇಂಥ ಟೈಮಲ್ಲಿ ನೀವು ಯಾವಾಗ ಈ ಥರ ಹಾರ್ಮೋನಲ್ ಪ್ರಾಡಕ್ಟ್ಸ್ನೆಲ್ಲ ಯೂಸ್ ಮಾಡ್ತೀರಾ? ಅನಬೋಲಿಕ್ ಸ್ಟೀರಾಯ್ಡ್ಸ್ ಅಂತ ಇದೆ, ತುಂಬ ಸೈಡ್ ಎಫೆಕ್ಟ್ಸ್ ಇದೆ. ಓಕೆ, ಕೇಳಿಬಿಟ್ರೆ ಅದರಲ್ಲಿ ಏನೇನಾಗುತ್ತೆ ಅಂತ ನೀವು ಯಾವತ್ತು ಯೂಸ್ ಮಾಡೋಕ್ಕೆ ಹೋಗಲ್ಲ. ಓಕೆ, ಸೊ ಬಟ್ ಏನಾಗಿದೆ ಅಂದರೆ, ಅವ್ರಿಗೆ ಜಾಸ್ತಿ ಎಲ್ಲ ಟ್ರೈನರ್ಸ್ ಅಂತ ನಾನು ಹೇಳಲ್ಲ, ಬಟ್ ಕೆಲವು ಟ್ರೈನರ್ಸ್ ಅವ್ರಿಗೆ ಅಷ್ಟಾಗಿ ನಾಲೆಜ್ ಇರೋದಿಲ್ಲ ಅದ್ರ ಬಗ್ಗೆ. ಅವ್ರು ಪ್ರಿಸ್ಕ್ರೈಬ್ ಮಾಡ್ತಾರೆ, ಇವ್ರಿಗೆ ಇಂಜೆಕ್ಟ್ ಮಾಡ್ತಾರೆ, ಮೆಡಿಸಿನ್ಸ್ ಕೊಡ್ತಾರೆ. ಸೊ ಇವರು ಅದನ್ನ ಯೂಸ್ ಮಾಡ್ತಾ ಇರ್ತಾರೆ, ರಿಸಲ್ಟ್ಸ್ ಬರುತ್ತೆ, ಸ್ಯಾಟಿಸ್ಫೈ ಆಗ್ತಾರೆ, ಬಟ್ ದೇರ್ ಇಸ್ ಎ ಪ್ರೋಟೋಕಾಲ್. ಓಕೆ, ನಾನು ಯೂಶಲಿ ನಾನು ಆಸ್ ಎ ಡಾಕ್ಟರ್ ನಾನು ಹೇಳೋದಾದ್ರೆ ನೀವು ಯೂಸ್ ಮಾಡ್ಕೂಡ್ದು. ಓಕೆ, ನ್ಯಾಚುರಲ್ ಆಗಿ ಏನಿದೆಯೋ ಮಾಡಿ. ಒಂದೆರಡು ಸೈಡ್ ಎಫೆಕ್ಟ್ಸ್ ಈ ಥರ ಆಗುತ್ತೆ ನನಗಿದ್ರೆ, ಒಂದೆರಡು ನೀವು ಅನಬಾಲಿಕ್ ಸ್ಟೆರಾಯ್ಡ್ಸ್ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಬಾಡಿಲಿ ವಾಟರ್ ರಿಟೆನ್ಷನ್ ಆಗುತ್ತೆ. ಓಕೆ, ಹೈಪರ್ ಟೆನ್ಷನ್, ನಿಮ್ಮ ಬಿ ಪಿ ಜಾಸ್ತಿ ಆಗುತ್ತೆ, ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಯು ಆರ್ ಮೋರ್ ಪ್ರೋನ್ ಟು ಅಥೆರೋಸ್ಕ್ಲೆರೋಟಿಕ್ ಚೇಂಜಸ್. ಓಕೆ, ಥ್ರಾಂಬೋಎಂಬೋಲಿಕ್ ಈವೆಂಟ್ಸ್ ಅಂದರೆ ನಮ್ಮ ರಕ್ತನಾಳಗಳಲ್ಲಿ LDL ಲೆವೆಲ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, HDL ಕಡಿಮೆ ಆಗುತ್ತೆ. ನೀವು ಯೂಸ್ ಮಾಡ್ತಾ ಇದ್ರೆ ರಕ್ತನಾಳಗಳು ಬ್ಲಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕ್ಲಾಟ್ ಆಗ್ಬೋದು, ಆ ಕ್ಲಾಟ್ ಡಿಸ್ಲಾಡ್ಜ್ ಆಗಿ ನಿಮ್ಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಕೇಳಿರ್ತೀರಾ, ತುಂಬಾ ಜನ ಬಾಡಿ ಬಿಲ್ಡರ್ಸ್ ಸಣ್ಣ ಏಜ್ ಅಲ್ಲಿ ಸತ್ತೋಗ್ತಾರೆ ಅಂತ. ನಾನು ಇದೇ ಕಾರಣ ಅಂತ ಹೇಳ್ತಿಲ್ಲ, ಅನಬಾಲಿಕ್ ಸ್ಟೀರಾಯ್ಡ್ಸೇ ಕಾರಣ ಅಂತ ಹೇಳ್ತಿಲ್ಲ, ಬಟ್ ಒನ್ ಆಫ್ ದ ರೀಸನ್ ಆಗಿರ್ಬೋದು. ಹೌದು, ಬಟ್ ಯಾಕೆ ಬೇಕು? ಒನ್ಸ್ ನಮಗೆ ಗೊತ್ತಿರುವಾಗ ಈ ರೀತಿ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಅವಾಯ್ಡ್ ಮಾಡೋದು ಬೆಟರ್. ಆದರೂ ಎಲ್ಲೋ ಒಂದು ಕಡೆ ಒಂದಷ್ಟು ಕೆಲವೊಂದಷ್ಟು ಟ್ರೈನರ್ಸ್ಗಳು ಇದನ್ನು ಪ್ರಮೋಟ್ ಮಾಡ್ತಾರೆ. ಯಾರು ಹುಡುಗರು ಹೋಗ್ತಾ ಇದಾರೋ ಅವ್ರಿಗೆ ಬುದ್ಧಿ ಇರಬೇಕು, ಅವ್ರು ಏನು ಪ್ರಮೋಟ್ ಮಾಡಿದ್ರು ನನಗೆ ಇದು ಬೇಕಾ, ಅವರು ಅದನ್ನ ಡಿಸೈಡ್ ಮಾಡಬೇಕು ನಾನು ಯೂಸ್ ಮಾಡ್ಕೊಡುದು ಅಂತ. ಓಕೆ, ಇದರಿಂದ ಕೆಲವೊಂದಷ್ಟು ಜನಕ್ಕೆ ಈಗ ಪ್ರೋಟೀನ್ ಪೌಡರ್ಸ್ ಬರುತ್ತೆ, ಸೊ ಅದನ್ನು ಕೂಡ ತಗೊಳ್ಳೋದು ಭಯ ಪಡ್ತಾರೆ. ಹೌದು, ಸೊ ಅದು ಅಂದ್ರೆ ಸರಿನ ತಪ್ಪು ಅದನ್ನು ತಗೊಳ್ಳೋದು ಅಂದ್ರೆ, ಈಗ ಕೆಲವು ಪ್ರೋಟೀನ್ ಪೌಡರ್ ತಗೊಳ್ಳೋದು ಯಾವತ್ತೂ ತಪ್ಪು ಅಂತ ಏನಿಲ್ಲ. ಓಕೆ, ಪ್ರೋಟೀನ್ ಇಸ್ ಲೈಕ್, ಇಫ್ ಇಟ್ ಇಸ್ ಜೆನ್ಯೂನ್ ಇಟ್ ಇಸ್ ಗುಡ್. ಓಕೆ, ಇಟ್ಸ್ ಲೈಕ್ ಸಿ, ನಾವು ಒಂದು ಮೊಟ್ಟೆ ತಿಂದ್ರೆ ನಮಗೆ 3 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಓಕೆ, ಸೊ ನಮ್ಮ ಬಾಡಿ ವೈಟ್ನ, ನಮ್ಮ ಮಸಲ್ ಮಾಸ್ನ ನಾವು ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ 1-1.2 ಗ್ರಾಮ್ ಪರ್ ಕೆಜಿ ಬಾಡಿ ವೈಟ್ ನಮಗೆ ಪ್ರೋಟೀನ್ ಬೇಕು. ಓಕೆ, ಸೊ ಹಾಗಾಗಿ ನಾವು ಒಂದು 10 ಮೊಟ್ಟೆ ತಿಂದರೆ ನಮಗೆ 30 ಗ್ರಾಮ್, ನೀವು ಒಂದು 80 ಕೆಜಿ ಇದ್ದೀರಾ ಅಂದರೆ ನಿಮ್ಮ ಬಾಡಿ ವೈಟ್ನ ಮೇಂಟೈನ್ ಮಾಡ್ಕೊಂಡು ನೀವು ಒಂದು 80 ಗ್ರಾಮ್ ಪ್ರೋಟೀನ್ ಬೇಕಾಗುತ್ತೆ ಪರ್ ಡೇ, ಜಸ್ಟ್ ನಿಮ್ಮ ಮಸಲ್ ಮಾಸ್ ಮೇಂಟೈನ್ ಮಾಡೋದಕ್ಕೆ, ಕೆಟಬಾಲಿಕ್ ಸ್ಟೇಟಿಗೆ ನಿಮ್ಮನ್ನ ಪುಷ್ ಮಾಡಿದ್ರೆ. ಸೊ ಹಾಗಾಗಿ ನಮಗೆ 100 ಗ್ರಾಮ್ ಚಿಕನಲ್ಲಿ 30 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ನೀವು ಒಂದು 250 ಗ್ರಾಮ್ ಚಿಕನ್ ತಿಂದ್ರಿ ಅಂದರೆ 30-30-15 ನಿಮ್ಗೊಂದು 60-70 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಓಕೆ, ಇನ್ನು ಒಂದು 10 ಮೊಟ್ಟೆ ತಿಂದ್ರಿ ಅಂದರೆ 30 ಗ್ರಾಮ್, 105 ಗ್ರಾಮ್ ಪ್ರೋಟೀನ್ ಸಾಕು. ಓಕೆ, ನೀವು ಮತ್ತೆ ಎಕ್ಸ್ಟ್ರಾ ಪ್ರೋಟೀನ್ ಹಾಕೋ ಅವಶ್ಯಕತೆ ಇಲ್ಲ. ಈಗ ಕೆಲವರು ಮೊಟ್ಟೆ ತಿನ್ನಲ್ಲ, ಕೋಳಿ ತಿನ್ನಲ್ಲ, ಸೊ ಪ್ರೋಟೀನ್ ಎಲ್ಲೇ ಅವ್ರಿಗೆ ಕಡಿಮೆ ಆಗ್ತಾ ಇದೆ ಅಂತ ಅನ್ಸಿದಾಗ ಪ್ರೋಟೀನ್ ಪೌಡರ್ ತಗೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ಜೆನ್ಯೂನ್ ಪ್ರಾಡಕ್ಟ್ ಆಗಿರಬೇಕು. ಪ್ರೋಟೀನ್ ಪೌಡರಲ್ಲಿ ಕೆಲವರು ಮೆಡಿಸಿನ್ಸ್ ಮಿಕ್ಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ನಾವು ನೋಡ್ಕೋಬೇಕು, ನಾವು ಯಾವ ಪ್ರಾಡಕ್ಟ್ನ ನಾವು ಬಿಲೀವ್ ಮಾಡ್ಬೋದು, ತುಂಬ ಇದೆ ಪ್ರಾಡಕ್ಟ್ಸ್ ಮಾರ್ಕೆಟಲ್ಲಿ, ಯಾವ್ದನ್ನ ನಾವು ಬಿಲೀವ್ ಮಾಡ್ಬೋದು ನೋಡಿಕೊಂಡು ಅದನ್ನ ಯೂಸ್ ಮಾಡೋದು. ಜೆನ್ಯೂನ್ ಅಥೆಂಟಿಕೇಟೆಡ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದು ಯಾವತ್ತಿದ್ರು ಬೆಟರ್. ಓಕೆ, ಬಟ್ ಪ್ರೋಟೀನ್ ತುಂಬಾ ಹಾಕ್ಕೊಡೋದು. ಯಾಕೆ ಅಂದರೆ ಜಾಸ್ತಿ ಪ್ರೋಟೀನ್ ಹಾಕಿದ್ರೆ ಅದು ಎಕ್ಸ್ಕ್ರೀಟ್ ಆಗೋದು ಅಮೋನಿಯಾ ಆ್ಯಂಡ್ ನೈಟ್ರೋಜನ್, ಕಿಡ್ನಿ ಮೇಲೆ ಹೊಡೆತ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ತುಂಬ ಜನ ಟ್ರೈನರ್ಸ್ ಅದನ್ನು ಪ್ರಮೋಟ್ ಮಾಡ್ತಾರೆ, 2 ಗ್ರಾಮ್ ಪ್ರೋಟೀನ್, 2.5 ಗ್ರಾಮ್ ಪ್ರೋಟೀನ್ ಪರ್ ಡೇ ಅವಶ್ಯಕತೆ ಇಲ್ಲ. 1-1.2 ಮ್ಯಾಕ್ಸಿಮಮ್ 1.5 ಪರ್ ಕೆಜಿ. ಒಂದೊಳ್ಳೆ ಇನ್ಫಾರ್ಮೇಶನ್ಸ್ನ ಕೊಟ್ರಿ, ಥ್ಯಾಂಕ್ ಯು. ಯಾರಿಗೂ ಗೊತ್ತಿಲ್ಲದೆ ಇರೋದು ನಿಮ್ಮ ಬಗ್ಗೆ ಒಂದು ಟಾಪ್ ಸೀಕ್ರೆಟ್. ಇದುವರೆಗೂ ಗೊತ್ತಿಲ್ಲ, ಇದು ಎಷ್ಟೋ ಜನ ಗೊತ್ತಿಲ್ಲ ಅನ್ನಂಗಿದ್ರೆ, ಎಷ್ಟೋ ಜನಕ್ಕೆ ಇದು ನನ್ನ ಬಗ್ಗೆ ಈ ಥರ ನಾನು ಈ ಥರ ಅನ್ನೋದು ಗೊತ್ತಿಲ್ಲ ಅನ್ನಂಗಿದ್ರೆ. ಆ ಥರ ಯಾವುದೂ ಇಲ್ಲ, ಇಲ್ಲ ನಾನು ಹಿಂಗೆ ನಾನು ನಿಮ್ಗೆ ಗೊತ್ತಿಲ್ಲ ಇದು ನಾನು ಈ ಥರ ಆ ಥರ ಆ್ಯಟಿಟ್ಯೂಡ್ ಎಲ್ಲ ನಮಗೇನು ಇಲ್ಲ. ಸಿನಿಮಾನು ನಮ್ಗೊಂದು ಕೆಲಸ, ನಮ್ಮ ನ್ಯೂರೋ ಸರ್ಜರಿ ನಮ್ಗೊಂದು ಕೆಲಸ. ಓಕೆ, ಆ್ಯಟಿಟ್ಯೂಡ್ ಎಲ್ಲ ಏನಿಲ್ಲ. ಓಕೆ, ಲೇಟ್ ನೈಟ್ ಮನೆಗೆ ಹೋಗೋದು ಇಷ್ಟನಾ ಅಥವಾ ಕರೆಕ್ಟ್ ಟೈಮ್ಗೆ ಹೋಗಿ ಫಾಲೋ ಮಾಡೋದು ಇಷ್ಟ ನಮಗೆ? ಕರೆಕ್ಟ್ ಟೈಮ್ಗೆ ಹೋಗಿ ಫಾಲೋ ಮಾಡೋದು ಇಷ್ಟ. ಇಲ್ಲಾಂದ್ರೆ ಮನೇಲಿ ಬಿಡಲ್ಲ. ಹಾಗೇನಿಲ್ಲ, ಯಾವ ಥರ ಲೇಟ್ ನೈಟ್ ಹೋಗಿ ಆ ಥರದ್ದು ಏನಾದ್ರು ಬಯಸ್ಕೊಂಡ್ರೆ ಏನಾದ್ರು ಉಂಟಾ? ಇರುತ್ತೆ ಇರುತ್ತೆ, ಲೇಟ್ ನೈಟ್ ಹೋಗಿ ನಮ್ಮ ಅಮ್ಮನ ಕೈಲಿ
ಇದ್ರೂ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ. ಓಕೆ, ನೀವು ತುಂಬ ಯೂಸ್ ಮಾಡೋ ಆ್ಯಪ್ ಯಾವುದು? ವಾಟ್ಸಪ್, ಫೇಸ್ಬುಕ್. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಯೂಸ್ ಮಾಡ್ತಾರೆ. ಅದರಲ್ಲಿ ಜಾಸ್ತಿ ಯೂಸ್ ಮಾಡೋಂಥ ಒಂದು ಆ್ಯಪ್ ಇನ್ಸ್ಟಾಗ್ರಾಮ್. ಇನ್ಸ್ಟಾಗ್ರಾಮ್, ಫೈನ್. ಇನ್ಸ್ಟಾಗ್ರಾಮಲ್ಲಿ ಯಾರನ್ನ ತುಂಬ ಫಾಲೋ ಮಾಡಿದ್ವಿ? ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇರೋದು ತುಂಬ ಅಂದರೆ ಇವ್ರನ್ನ ನಾನು ತುಂಬ ಫಾಲೋ ಮಾಡ್ತೀನಿ. ವಿಜಯ್ ಸೇತುಪತಿ, ಓಕೆ, ದುನಿಯಾ ವಿಜಯ್ ಸರ್ ಫಾಲೋ ಮಾಡ್ತಾ ಇದ್ದೀನಿ. ನಿಮ್ಮ ಫೇವ್ರೆಟ್ ಅಡ್ಡ ಅಂದರೆ ಹುಡುಗರಿಗೆ ಯೂಶ್ವಲಿ ಒಂದು ಅಡ್ಡ ಇರುತ್ತೆ ಇಲ್ಲಿ ಫ್ರೆಂಡ್ಸ್ಗಳೆಲ್ಲ ಮೀಟ್ ಆಗುವಂಥದ್ದು, ಸೊ ನಿಮ್ಮ ಫೇವ್ರೆಟ್ ಅಡ್ಡ ಯಾವುದು? ನಮ್ಮ ಫೇವ್ರೆಟ್ ಅಡ್ಡ ಅಂದರೆ ಯಾವಾಗಲೂ ನಾಮ ಚಿಲ್ಮೆ. ನಾಮ ಚಿಲ್ಮೆ, ತುಮಕೂರು ನಾಮ ಚಿಲ್ಮೆ. ಫ್ರೀಯಾಗಿ ಬಂದಾಗ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗೋದು ನಾಮ ಚಿಲ್ಮೆಗೆ. ಓಕೆ, ನಾಮ ಚಿಲ್ಮೆ ದೇವರಾಯನ ದುರ್ಗ ಹತ್ರ ಒಂದು ಬಂಡೆ ಇದೆಯಲ್ಲ, ಟಾಪ್. ಅಂದರೆ ಡೇ ಟೈಮಲ್ಲಿ ಹೋಗ್ತಾರೆ, ನೈಟ್ ಟೈಮ್ನಲ್ಲಿ? ಡೇ ಟೈಮೇ, ಡೇ ಟೈಮ್ ಟೈಮಲ್ಲಿ ಯೂಶ್ವಲಿ ಹೋಗಲ್ಲ. ಹೋಗಲ್ಲ, ಡೇ ಟೈಮೇ. ಸೊ ಎಲ್ಲದರಲ್ಲೂ ಡಿಸಿಪ್ಲಿನ್ ಆಗೇ ಇರ್ತಾರೆ ದರ್ಶನ್ ಅವರು. ಒಂದು ಕ್ವಶನ್ ಕೇಳ್ತೀನಿ ನಿಮಗೆ, ಇವಾಗ ಹೀರೋ ಆಗಿ ಮಾಡೋದಕ್ಕೇನೋ ಚಾನ್ಸ್ ಸಿಕ್ಬಿಡುತ್ತೆ ನಿಮಗೆ, ಫೈನ್, ನನಗೂ ಅನಿಸುತ್ತೆ ನಾನು ಬೆಳ್ಳಗಾಗಬೇಕು ಅಂತ. ಆ ಥರ ಬೆಳ್ಳಗಾಗಬೇಕು ಅಂತ ನೀವು ಯಾವಾಗಾದ್ರೂ ಟ್ರೈ ಮಾಡಿದ್ರೆ ನೀವು? ಹೌದು, ಇದೆ. ಇತ್ತು. ಏನೇನು ಮಾಡಿದ್ರಿ ಹೇಳಿ? ಏನು ಮಾಡಿಲ್ಲ, ಏನೋ ಆ್ಯಕ್ಚುಲಿ ಏನಾಗಿತ್ತು ಅಂದರೆ, ಒಂದ್ಸಲ ನನ್ನ ಫ್ರೆಂಡ್ ಯಾವುದೋ ಒಂದು ಬ್ಲೀಚ್ ಏನೋ ಮಾಡ್ಕೊಂಡಿದ್ದ, ನನಗೆ ಗೊತ್ತಿಲ್ಲ. ಗ್ರಾಜುಯೇಷನ್ ಡೇ ಏನೋ ಇತ್ತು, ನನಗೆ ಏನೋ ಒಂದು ಸ್ವಲ್ಪ ಬೆಳಗ್ಗೆ ಅವ್ನು ಚೆನ್ನಾಗಿದ್ದ, ಆಗ್ಬೋದೇನೋ ಅಂತ ಅನ್ನಿಸ್ಕೊಂಡು ಅದೇನೋ ಕ್ರೀಮ್ ಕೊಟ್ಟ ಬ್ಲೀಚ್ ಅಂತ ನನಗೂ ಗೊತ್ತಿಲ್ಲ. ಹಚ್ಕೊಂಡೆ, ಆಮೇಲೆ ತೆಗೆದು ನೋಡಿದ್ರೆ ಗಡ್ಡೆ ಎಲ್ಲ ಬ್ರೌನ್ ಆಗ್ಬಿಟ್ಟಿತ್ತು. ಅವತ್ತು ಅದಾದ್ಮೇಲೆ ಆ ಥರ ಎಲ್ಲ ಏನು ಮಾಡೋಕ್ಕಾಗಿಲ್ಲ. ಓಕೆ, ಸೊ ಬೆಳಗ್ಗಾಗೋದಕ್ಕೆ ಏನು ಪ್ರಯತ್ನ ಪಡ್ತೀನಿ ಅಂದರೆ ಜಸ್ಟ್ ರೆಗ್ಯುಲರ್ ಫೇಸ್ ವಾಶ್. ದರ್ಶನ್ ಅವರು ಸುಮಾರು ಸಲ ಕನ್ನಡಿ ನೋಡ್ಕೊಳ್ತಾರಂತೆ, ಅವ್ರನ್ನವರೇ ಮಾತಾಡಿಸ್ಕೊಳ್ತಾರಂತೆ, ಹೌದಾ? ಇಲ್ಲ ಇಲ್ವಾ, ತುಂಬ ಸಲ ಏನು ಕನ್ನಡಿ ನೋಡ್ಕೊಳ್ಳೋದ ಅಲ್ಲ, ನೋಡ್ಕೊಂಡಾಗೆಲ್ಲ ನಿಮ್ಮ ನೀವು ಪ್ರಶ್ನೆ ಮಾಡ್ಕೊಳ್ತಾರಂತೆ? ಇಲ್ಲ ಇಲ್ಲ ಇಲ್ಲ, ಹಾಗೇನು ಆ ಥರದ್ದೇನಿಲ್ಲ. ಓಕೆ, ಫೈನ್. ಜಿಮ್ ಅಂದರೆ ಸಿಕ್ಕಾಪಟ್ಟೆ ಕ್ರೇಜ್. ಹೌದು. ಸೊ ಯಾಕೆ? ಸಿನಿಮಾಗೋಸ್ಕರನೇ ಸ್ಟಾರ್ಟ್ ಆಯಿತು. ಆಮೇಲೆ ಆ ಒಂದು ಗುಡ್ ಫೀಲಿಂಗ್ ಇರುತ್ತಲ್ಲ ವರ್ಕೌಟ್ ಮಾಡಿದ್ಮೇಲೆ, ಆ ಫೀಲಿಂಗೇ ನಾನು ಅಡಿಕ್ಟ್ ಆಗಿದೆ. ಸೊ ಹಾಗಾಗಿ ಎವ್ರಿ ಡೇ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಓಕೆ, ದರ್ಶನ್ ಅವರು ಮದುವೆ ಆಗಿದ್ದಾರಾ ಇಲ್ವಾ? ಆಗಿಲ್ಲ. ಸೊ ನಿಮ್ಗೆ ಯಾವ ಥರ ಹುಡುಗಿ ಬೇಕು? ಏನಿಲ್ಲ ಸರ್, ಒಳ್ಳೆ ಹುಡುಗಿ ಆಗಿದ್ರೆ ಸಾಕು. ಅಲ್ಲ, ಎಲ್ಲ ಹುಡುಗಿರು ಒಳ್ಳೆಯವರಾಗಿರ್ತಾರೆ, ನಿಮ್ಗೆ ಯಾವ ಥರ ಬೇಕು ಅಂತ ಹೇಳಿದ್ರೆ ಮೇ ಬಿ ಅಪ್ಲಿಕೇಶನ್ ಹಾಕ್ಬೋದು ಅಂತ. ಇಲ್ಲ, ಸಿಂಪಲ್ ಆಗಿ ಡೀಸೆಂಟಾಗಿ ಒಳ್ಳೆ ಹುಡುಗಿ ಆಗಿದ್ರೆ ಸಾಕು. ಒಳ್ಳೆ ಹುಡುಗಿ ಆಗಿದ್ರೆ ಸಾಕು ಅಂದರೆ ನೋಡೋಕೆ ಹಿಂಗಿರ್ಬೇಕು ಹಂಗಿರ್ಬೇಕಂತ ಇಮ್ಯಾಜಿನೇಷನ್ ಎಲ್ಲ ಇರುತ್ತಲ್ಲ. ಚೆನ್ನಾಗಿದ್ರೆ ಚೆನ್ನಾಗಿದ್ರೆ ಸಾಕು. ಚೆನ್ನಾಗಿರ್ಬೇಕು, ಒಳ್ಳೆ ಹುಡುಗಿ ಆಗಿರಬೇಕು. ಫೈನ್. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ಬೇಡವಾ? ಅರ್ಥ ಮಾಡ್ಕೋಬೇಕು, ಏನು ಚೆನ್ನಾಗಿರಬೇಕಂದ್ರೆ ಅರ್ಥ ಮಾಡ್ಕೊಳ್ಳೋರು ಬೇಕಲ್ವ ಅಂತ ಕೇಳಿದೆ. ಫೈನ್. ಈಗ ಇನ್ನೊಂದೇನಂದರೆ, ಇವಾಗ ಇದ ಅಥವಾ ಅದ ಅಂದರೆ ಎರಡು ಆಪ್ಷನ್ ಇರುತ್ತೆ, ಅದ್ರಲ್ಲಿ ಒಂದು ಮಾತ್ರ ಸೆಲೆಕ್ಟ್ ಮಾಡಬೇಕು. ದರ್ಶನ್ ಸರ್ ಜೊತೆ ಒಂದು ಸಿನಿಮಾ ಮಾಡೋಕ್ಕೆ ಇಷ್ಟನ, ಅಥವಾ ಪ್ರಶಾಂತ್ ನೀಲ್ ಸರ್ ಜೊತೆ ಅವ್ರ ಸಿನಿಮಾದಲ್ಲಿ ಒಬ್ಬ ವಿಲನ್ ಆಗೋದಕ್ಕೆ ಇಷ್ಟನ? ದರ್ಶನ್ ಸರ್ ಜೊತೆ ಒಂದು ಸಿನಿಮಾ ಮಾಡೋದಕ್ಕೆ. ಸಿನಿಮಾ ಮಾಡೋದಕ್ಕೆ ಇಷ್ಟ ಅಂದರೆ, ಇವಾಗ ಪ್ರಶಾಂತ್ ನೀಲ್ ಸರ್ ಒಂದು ದೊಡ್ಡ ಪ್ರಾಜೆಕ್ಟ್ ಇರ್ತಾರೆ, ಅದ್ರಲ್ಲಿ ನಿಮ್ಮನ್ನ ಮೇನ್ ವಿಲನ್ ಆಗಿ ಮಾಡ್ತಾರೆ? ಇಲ್ಲ, ಪರವಾಗಿಲ್ಲ, ದರ್ಶನ್ ಸರ್ ಜೊತೆ ವರ್ಕ್ ಮಾಡೋದಕ್ಕೆ ಇಷ್ಟ. ಓಕೆ, ಫೈನ್, ಸೂಪರ್. ಓಕೆ, ನಿಮಗೆ ಸೋಲೋ ರೈಡ್ ಇಷ್ಟ ಆಗುತ್ತಾ ಅಥವಾ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋದು ಇಷ್ಟ ಆಗುತ್ತಾ? ಸೋಲೋ ರೈಡ್ ಇಷ್ಟ ಆಗುತ್ತೆ. ಸೋಲೋ ರೈಡ್, ಸೋಲೋ ರೈಡ್ ಇಷ್ಟ ಆಗುತ್ತೆ. ನಮ್ಗೆ ಇಷ್ಟ ಆಗಿರೋ ಹಾಡುಗಳು ಹಾಕೊಂಡು ಹೋಗ್ತಾ ಇರೋದು ಇಷ್ಟ. ಎಲ್ಲಿ ನೀವು ಯೂಶ್ವಲಿ ಹೋಗ್ತೀರಾ ಅಂದ್ರೆ ಒಬ್ಬರೇ ಹೋದ್ರೆ ಎಲ್ಲಿ ಹೋಗ್ತೀರಾ? ಸುಮ್ಮನೆ ಹೈವೇಲಿ ಒಂದು ರೌಂಡ್ ಹೋಗ್ತೀನಿ ಸರ್, ಬೇಜಾರಾದಾಗೆಲ್ಲ. ಫೈನ್. ಓಕೆ, ಇವಾಗ ಬೇರೆ ಭಾಷೆಯಿಂದ ನಿಮ್ಗೊಂದು ಸಿನಿಮಾ ಆಫರ್ ಬರುತ್ತೆ, ದೊಡ್ಡ ಬ್ಯಾನರ್ ಇರುತ್ತೆ, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿರ್ತಾರೆ. ಸೊ ನಿಮ್ಮ ಕನ್ನಡದಲ್ಲೂ ಅಟ್ ಎ ಸೇಮ್ ಟೈಮ್ ಒಂದು ಒಳ್ಳೆ ಆಫರ್ ಬರುತ್ತೆ, ನಿಮ್ಮ ಒಂದು ಆಯ್ಕೆ? ಆಬ್ವಿಯಸ್ಲಿ ಕನ್ನಡ. ಕನ್ನಡ, ಆಬ್ವಿಯಸ್ಲಿ ಕನ್ನಡ, ಖಂಡಿತವಾಗಿ ಖಂಡಿತವಾಗ್ಲಿ ಕನ್ನಡ. ಈಗ ಮುಂದೆ ಯಾವುದೋ ಒಂದು ದೊಡ್ಡ ಸಿನಿಮಾ ಬಂದಿರುತ್ತೆ, ಪರವಾಗಿಲ್ಲ, ಕನ್ನಡನೇ, ಕನ್ನಡ ಪ್ರೋಗ್ರೆಸ್ ಮಾಡ್ತೀರಾ. ಸೂಪರ್ ಸೂಪರ್ ಸೂಪರ್. ನಿಮಗೆ ಹೀರೋನ ವಿಲನ್? ವಿಲನ್. ನಿಮ್ಮ ಒಂದು ಮುಂದಿನ ಡ್ರೀಮ್ಗಳು, ಕನಸುಗಳಾಗಿರ್ಬೋದು, ಈ ಥರ ಪ್ರಾಜೆಕ್ಟ್ ಮಾಡಬೇಕು ಅನ್ನೋಂಗಿದ್ರೆ ಏನಿದೆ ನಿಮ್ಮದು ಅಂದರೆ ಸಿನಿಮಾ ಬಗ್ಗೆ? ಮುಂದಿನ ಡ್ರೀಮ್ ಅಂದರೆ ನಾನು ನ್ಯೂರೋ ಸರ್ಜರಿ ಕಂಪ್ಲೀಟ್ ಮಾಡ್ಕೊಂಬಂದು ತುಮಕೂರಲ್ಲೇ ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಓಕೆ, ನ್ಯೂರೋ ಸರ್ಜನ್ ಆಗಿ ಕಂಟಿನ್ಯೂ ಆಗ್ತೀನಿ, ಬಟ್ ಸಿನಿಮಾಗಳು ಮಾಡೋ ಒಂದು ಆಸೆ ಇದೆ, ಪ್ಯಾಷನ್ ಇದೆ ಸಿನಿಮಾಗೋಸ್ಕರ. ನನ್ನ ತಲೆಯಲ್ಲೇ ಕೆಲವು ಕಾನ್ಸೆಪ್ಟ್ಸ್ ಇದೆ, ಕಲ್ಟ್ ಕಾನ್ಸೆಪ್ಟ್ಸು. ಸೊ ಆ ಸಿನಿಮಾಗಳನ್ನ ತೆರೆ ಮೇಲೆ ತರಬೇಕು ಅಂತ ಆಸೆ. ನೋಡೋಣ, ಪ್ರಯತ್ನ ಪಡ್ತೀನಿ ಪ್ರಾಮಾಣಿಕವಾಗಿ, ಎಷ್ಟಾಗುತ್ತೋ ಅಷ್ಟೇ. ಫಲ ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ಫೈನ್. ಅಂದರೆ ಇವಾಗ ಮುಂದೆ ಇದು ನನ್ನ ಮೈನ್ ಇಂಟೆನ್ಷನ್ ಇರದೇ, ಇದು ದೊಡ್ಡ ಗುರಿ ಇದೆ ಇದು ಅನ್ನಂಗಿದ್ರೆ ಯಾವುದು ಅಂಥದ್ದು? ಒಳ್ಳೆ ನ್ಯೂರೋ ಸರ್ಜನ್ ಆಗಬೇಕು. ನ್ಯೂರೋ ಸರ್ಜನ್ ಆಗಬೇಕು, ಡ್ರಾಮಾ ಸೆಂಟರ್ ಮಾಡಬೇಕು. ತುಮಕೂರಲ್ಲಿ ಒಂದು ಡ್ರಾಮಾ ಸೆಂಟರ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ, ಯಾಕೆಂದರೆ ನನ್ನ ತಂಗಿ ಕೂಡ ಒಬ್ಬಳು ಡಾಕ್ಟರ್. ಸೊ ಹಾಗಾಗಿ ಒಂದು ಡ್ರಾಮಾ ಸೆಂಟರ್ ಬೇಕು, ಅವಶ್ಯಕತೆ ಇದೆ ತುಮಕೂರು. ಇವಾಗ ಬರ್ತಾ ಇರುವಂಥ ಯಂಗ್ಸ್ಟರ್ಸ್ಗೆಲ್ಲ, ಬಿಕಾಸ್ ನೀವು ಆಲ್ರೆಡಿ ಎಂಟ್ರಿ ಆಗಿರೋರು ಆಗಿರೋದ್ರಿಂದ, ಯಂಗ್ಸ್ಟರ್ಸ್ಗೆಲ್ಲ ಒಂದು ಆರ್ಟಿಸ್ಟ್ಗಳಿಗೆ ಒಂದು ಮಾತು ಹೇಳೋಂಗಿದ್ರೆ, ಒಂದು ಗುಟ್ಟು ಹೇಳೋಂಗಿದ್ರೆ? ಅವ್ರಿಗೆ ಗುಟ್ಟು ಹೇಳುವಷ್ಟು ದೊಡ್ಡವನು ನಾನಲ್ಲ. ಅಲ್ಲ, ಆದರೂ ಎಲ್ಲ ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ ಅನ್ನೋದು ಇದೇ ಇರುತ್ತೆ. ನಾನು ಹೇಳಬೇಕು ಅಂತ ಅಂದರೆ, ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನ ಪ್ರಾಮಾಣಿಕವಾಗಿ ನಿಷ್ಕಲ್ಮಶವಾಗಿ ಅಂದ್ಕೊಳ್ಳಿ, ಅಂದ್ಕೊಂಡು ಅದಕ್ಕೋಸ್ಕರ ಕಷ್ಟಪಡಿ, ಯಾವುದೇ ರೀತಿ ಆಗಿರ್ಬೋದು ಕಷ್ಟಪಡಿ, ಡೆಫಿನೆಟ್ಲಿ ವಿಲ್ ಬಿ ಸಕ್ಸಸ್ಫುಲ್. ಸಕ್ಸಸ್ ಸಿಕ್ಕೇ ಸಿಗುತ್ತೆ, ಇವತ್ತಲ್ಲದೆ ಇದ್ದರೂ ಇನ್ನೊಂದು ಎರಡು ದಿನ ಆದಮೇಲೆ ಆದರೂ ಸಿಗುತ್ತೆ, ಸ್ವಲ್ಪ ಲೇಟಾಗಾದರೂ ಸಿಗುತ್ತೆ. ಸೊ ನಾವು ಕಾಣೋ ಕನಸಲ್ಲಿ ಕಲ್ಮಶ ಇರಬಾರ್ದು, ನಾವು ಹಾಕೋ ಎಫರ್ಟಲ್ಲಿ ಯಾವುದೇ ರೀತಿಯಾದಂಥ ಮೋಸ ಇರಬಾರ್ದು, ಮೋಸ ಇರಬಾರ್ದು. ಸೊ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಪಟ್ಟರೆ ಖಂಡಿತ ಎಲ್ಲವೂ ಸಾಧ್ಯ. ಈಗ ಬರಬೇಕು ಅಂತ ಅಂದ್ಕೊಂಡಿರೋರು ಮೋರ್ ಆಫ್ ಲೈಕ್ ಡಬ್ ಸ್ಮ್ಯಾಶ್ ಮಾಡೋದಕ್ಕಿಂತ ಮಿರರ್ ಮುಂದೆ ನಿಂತ್ಕೊಂಡು
ಪ್ರಿಪೇರ್ ಆಗಬೇಕು ಅಂತ ಅಂದ್ರೆ ಮೋರ್ ಆಕ್ಟಿಂಗ್ ಅಲ್ಲಿ ಪ್ರಿಪೇರ್ ಆಗಿ, ಡ್ಯಾನ್ಸ್ ಫೈಟ್ ಬಾಡಿ ಬಾಡಿ ಎಲ್ಲರೂ ಮಾಡ್ತಾರೆ. ಆಕ್ಟಿಂಗ್ ಆಕ್ಟಿಂಗ್ ಮಾಡ್ಬೇಕು ಇಂಪಾರ್ಟೆಂಟ್. ಒಬ್ಬ ಆಕ್ಟರ್ ಆಗಬೇಕು ಅಂದ್ರೆ ನೀವು ಆಕ್ಟಿಂಗ್ ಮಾಡ್ಬೇಕು, ಆಕ್ಟಿಂಗ್ ಮಾಡ್ಬೇಕು. ಆಕ್ಟಿಂಗ್ ಅಲ್ಲಿ ನೀವು ಎಷ್ಟು ಪಳಗಿರ್ತೀರಾ ಅಷ್ಟು ನೀವು ಜನಗಳಿಗೆ ಹತ್ರ ಆಗ್ತೀರಾ. ಆಕ್ಟಿಂಗ್ ಅಲ್ಲಿ ಪ್ರಿಪೇರ್ ಆಗಿ ಅಂತ ಹೇಳಕ್ ಇಷ್ಟ. ಸೊ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳುವಂಥದ್ದು ಅಥವಾ ಈ ಸಮಯದಲ್ಲಿ ಯಾರನ್ನಾದ್ರೂ ನೆನ್ಪು ಮಾಡ್ಕೊಳ್ತೀನಿ ನನಗಿದ್ರೆ? ಹೌದು, ಖಂಡಿತ. ನನಗೆ ಯಾವಾಗಲೂ ಬೆನ್ನೆಲುಬಾಗಿ ಸಪೋರ್ಟ್ ಆಗಿ ನಿಂತಿರೋದು ನನ್ನ ತಂದೆ ತಾಯಿ, ನನ್ನ ತಂಗಿ. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ನಾನು ಏನೇ ಮಾಡಬೇಕು ಅಂತ ಅಂದ್ಕೊಂಡ್ರು ಅವ್ರು ನನಗೆ ಯಾವತ್ತೂ ಸಪೋರ್ಟಿವ್ ಆಗಿದ್ದಾರೆ. ಸೊ ನನ್ನ ತಂದೆ ತಾಯಿ ತಂಗಿಗೆ ಥ್ಯಾಂಕ್ಸ್. ಪ್ಲಸ್ ನನ್ನ ಪ್ರತಿ ಸಲ ನನ್ನ ಮೋಟಿವೇಟ್ ಮಾಡೋದು ನನ್ನ ಫ್ರೆಂಡ್ಸು. ನನ್ನ ಫ್ರೆಂಡ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಪ್ಲಸ್ ನಮ್ಮ ಸಿದ್ಧಾರ್ಥ ಕಾಲೇಜಲ್ಲಿ ನನಗೆ ನನ್ನ ವಿದ್ಯೆನೇ ಕಲಿಸ್ಕೊಟ್ಟಿರೋಂಥ ನನ್ನ ಗುರುಗಳಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ. ಜಗನ್ನಾಥ್ ಸರ್ ಅಂತ ಇದ್ದಾರೆ, ವೆಂಕಟೇಶ್ ಸರ್ ಅಂತ ಇದ್ದಾರೆ, ಶ್ರೀನಿವಾಸ್ ಆರ್ವ ಸರ್ ಅಂತ ಇದ್ದಾರೆ, ಡಾಕ್ಟರ್ ನವೀನ್ ಸರ್ ಅಂತ ಇದ್ದಾರೆ. ಅವರು ನನಗೆ ವಿದ್ಯೆ ಕಲಿಸ್ಕೊಟ್ಟಂಥ ಗುರುಗಳು. ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಇದ್ರಿ, ನಿಮ್ಮ ಒಂದಷ್ಟು ಎಲ್ಲ ನೆನಪುಗಳನ್ನ ಕೂಡ ಹಂಚ್ಕೊಂಡ್ರಿ, ನಿಮ್ಮ ಕನಸುಗಳನ್ನ ಕೂಡ ಹಂಚ್ಕೊಂಡ್ರಿ, ಆಗಿರುವಂಥ ಅನುಭವಗಳನ್ನ ಕೂಡ ಹಂಚ್ಕೊಂಡ್ರಿ. ಸೊ ಎಸ್ ವೀಕ್ಷಕರೇ, ಇದು ನಮ್ಮ ಯಂಗ್ ಟೈಗರ್ ಡಾಕ್ಟರ್ ದರ್ಶನ್ ಅವರ ಒಂದಷ್ಟು ಮಾತುಗಳು. ಸಿನಿಮಾ ಇಂಡಸ್ಟ್ರಿಲಿ ಕೂಡ ಬ್ಯುಸಿ ಆಗಿದ್ದಾರೆ. ಸೊ ಅಂದರೆ ಡಾಕ್ಟರ್ ಅವರ ಒಂದು ಪ್ರೊಫೆಷನ್ ಕೂಡ ಬ್ಯುಸಿ ಆಗಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಕಂಪ್ಲೀಟಾಗಿ ಒಂದೇಲೋ ಒಂದು ಕಡೆ ಸಿನಿಮಾ ಇಂಡಸ್ಟ್ರಿ ಕೂಡ ನಾನು ಬರ್ತೀನಿ, ಆದರೆ ಅಲ್ಲಿವರೆಗೂ ಒಂದು ಸಣ್ಣ ಗ್ಯಾಪ್ ತೊಗೊಂಡಿದ್ದೀನಿ ಅಂತ ಹೇಳಿದರೆ, ಸೊ ಒಳ್ಳೆಯದಾಗಲಿ, ಇನ್ನಷ್ಟು ಅವಕಾಶಗಳು ಈ ಒಂದು ಕಲಾವಿದನಿಗೆ ಸಿಗಲಿ, ಮುಂದೆ ಕನ್ನಡ ಇಂಡಸ್ಟ್ರಿನಲ್ಲಿ ಒಬ್ಬ ಒಳ್ಳೆ ನಟನಾಗಿ ಗುರುತಿಸ್ಕೊಳ್ಳಿ ಅಂತ ನಮ್ಮ ಅಮೋಘ್ ಟಿವಿ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.